ದೇವಸ್ಥಾನದಲ್ಲಿರುವಂತಹ ಮೂಲಭೂತ ಸೌಕರ್ಯದ ಲೋಪದೋಷದ ಬಗ್ಗೆ ಮಾತನಾಡಿ ಕೊರ್ತೀವಿ ಯಾವುದು ಗೊತ್ತಾ ದೇವಸ್ಥಾನ ಹದಿಮೂರನೇ ಶತಮಾನದಿಂದ ಇವತ್ತಿನ ತನಕ ದಿನೇ 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 ಬೆಳೀತಾ ಬಂದಿರತಕ್ಕಂಥ ದೇವಸ್ಥಾನ ಎಲ್ಲ ಅದ್ಭುತ ರೀ ಆ ತಾಯಿ ಪವಾಡ ಆಗಿರ್ಬೋದು ತಾಯಿ ಅನುಗ್ರಹ ಮಾಡುವಂಥ ಶೈಲಿ ಆಗಿರ್ಬೋದು ಅದೆಲ್ಲವೂ ಅದ್ಭುತ ಅದರ ಬಗ್ಗೆ ಪ್ರಶ್ನೆಯೇ ಮಾಡುವಂತಿಲ್ಲ ಬರುವಂತಹ ಭಕ್ತರಿಗೆ ಮೂಲಭೂತ ಸೌಕರ್ಯ ಅಂತಕ್ಕಂಥದ್ದು ಇಲ್ಲ ನದಿ ನೀರಾದರೂ ಸ್ವಚ್ಛ ಇದೇನಾ ಹ್ಞೂ ಹ್ಞೂ ಅದನ್ನು ಕೇಳಬೇಡಿ ಶುದ್ಧ ಗಲೀಜಿನೊಂದಿಗೆ ಕೂಡಿದೆ ನದಿ ನೀರು ಅದನ್ನಾದರೂ ಸ್ವಚ್ಛ ಮಾಡಿಸ್ಬೇಕಲ್ವಾ ಪ್ರತಿ ವರ್ಷಕ್ಕೆ ಆ ದೇವಸ್ಥಾನಕ್ಕೆ ಬರುವಂಥ ಆದಾಯ ಹದಿನಾಲ್ಕರಿಂದ ಹದಿನೈದು ಕೋಟಿ ದೇವಸ್ಥಾನದಿಂದ ಬಂದ ಹಣವನ್ನು ನಿಮ್ಮ ಬಿಟ್ಟಿ ಯೋಜನೆಗಳಿಗೆ ಬಿಟ್ಟಿ ಗ್ಯಾರಂಟಿಗಳಿಗೆ ಖರ್ಚು ಮಾಡ್ತಿರಲ್ವಾ ನಾಚಿಕೆ ಆಗೋದಿಲ್ವ ಸರ್ಕಾರಕ್ಕೆ ಯಾವ ಹಿಂದೂ ದೇವಸ್ಥಾನಗಳಿಂದ ಬಂದಂಥ ಹಣ ಅದೇ ಹಿಂದೂ ದೇವಸ್ಥಾನದ ಅಭಿವೃದ್ಧಿಗೆ ಖರ್ಚಾಗಬೇಕೇ ವಿನಃ ಬೇರೆ ಕೆಲಸಕ್ಕಲ್ಲ ವಸತಿ ಗ್ರಹ ಅದಂತರೂ ಕೇಳೇಬಾರ್ದು ಧಾರ್ಮಿಕ ದತ್ತ ಇಲಾಖೆಯವರು ಗೋರ್ಮೆಂಟ್ ಅವರು ಕಟ್ಟಿಸಿರುವಂಥ ವಸತಿ ಗ್ರಹ ಅದ್ಭುತ ದೇವರಿಗೆ ಪ್ರೀತಿ ನಮಸ್ಕಾರ ಸ್ಪೀಡ್ ನ್ಯೂಸ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಿವಾಸ್ ವೈದ್ಯ ನಮ್ಮ ವಿಡಿಯೋಗಳು ನಮ್ಮ ಕಂಟೆಂಟ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ನಮ್ಮ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬಿಡಿ ನಾನಿವತ್ತು ಯಾವ ವಿಚಾರ ಮಾತಾಡೋದಕ್ಕೆ ಹೊರಟಿದ್ದೀನಿ ಗೊತ್ತಾ ಒಂದು ದೇವಸ್ಥಾನದ ವಿಚಾರವನ್ನು ಮಾತನಾಡಲಿಕ್ಕೆ ಹೊರಟಿದ್ದೀನಿ ಆ ದೇವಸ್ಥಾನದಲ್ಲಿರುವಂತಹ ಮೂಲಭೂತ ಸೌಕರ್ಯದ ಲೋಪದೋಷದ ಬಗ್ಗೆ ಮಾತನಾಡಲಿಕ್ಕೆ ಹೊರಟಿದ್ದೀನಿ ಯಾವುದು ಗೊತ್ತಾ ಆ ದೇವಸ್ಥಾನ ಕೊಪ್ಪಳ ಜಿಲ್ಲೆಯ ಮುನರಾಬಾದ್ ಪ್ರಾಂತದಲ್ಲಿರುವಂತಹ ತಾಯಿ ಹುಲಿಗೆಮ್ಮನ ದೇವಸ್ಥಾನದ ಬಗ್ಗೆ ನಾನು ಮಾತಾಡ್ತಾಯಿದ್ದೀನಿ ಹುಲಿಗೆಮ್ಮನ ದೇವಸ್ಥಾನ ಅದು ನಿನ್ನೆ ಮೊನ್ನೆ ಸೃಷ್ಟಿಯಾದಂತಹ ದೇವಸ್ಥಾನ ಅಲ್ಲ ಹದಿಮೂರನೇ ಶತಮಾನದಿಂದ ಇವತ್ತಿನ ತನಕ ದಿನೇ 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 ಬೆಳೀತಾ ಬಂದಿರತಕ್ಕಂಥ ದೇವಸ್ಥಾನ ಜನಗಳು ಜಾಸ್ತಿಯಾಗಿ ಸೇರುವಂತಹ ದೇವಸ್ಥಾನ ಒಂದು ಅದ್ಭುತವಾದಂತಹ ಶಕ್ತಿಪೀಠ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ತಾಯಿ ರೇಣುಕಾ ಮಾತೆ ಹುಲಿಗೆಮ್ಮಳಾಗಿ ಆ ಸನ್ನಿಧಾನದಲ್ಲಿ ಕೂತ್ಕೊಂಡು ಬಂದ ಭಕ್ತರನ್ನು ಇವತ್ತಿಗೂ ಕೂಡ ಅನುಗ್ರಹ ಮಾಡ್ತಾ ಇದ್ದಾಳೆ ಅಷ್ಟು ಪವರ್ಫುಲ್ ಕ್ಷೇತ್ರ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಜಾತಿ ಮತ ಪಂಥ ಅವೆಲ್ಲವೂ ಬಿಟ್ಟು ಕೋಟ್ಯಾಂತರ ಭಕ್ತಾದಿಗಳು ಅಲ್ಲಿ ಬಂದು ಆಕೆ ಆಶೀರ್ವಾದವನ್ನು ಪಡೆದುಕೊಂಡು ಹೋಗ್ತಾರೆ ಎಸ್ಪೆಷಲಿ ಈ ಮಂಗಳವಾರ ಶುಕ್ರವಾರ ಹುಣ್ಣಿಮೆ ದಿನ ಅಮಾವಾಸ್ಯೆ ಹೀಗೆ ಈ ಸ್ಪೆಷಲ್ ಡೇಸ್ ಅಂತ ಏನೇನಿದೆ ವಿಶೇಷ ದಿನಗಳು ಅಂತ ಏನೇನಿದೆ ಆ ದಿನಗಳಲ್ಲಿ ಜನ ಕಿಕ್ಕಿರಿದು ಆ ದೇವಸ್ಥಾನಕ್ಕೆ ಸೇರ್ತಾರೆ ಎಲ್ಲ ಅದ್ಭುತ ರೀ ಆ ತಾಯಿ ಪವಾಡ ಆಗಿರ್ಬೋದು ತಾಯಿ ಅನುಗ್ರಹ ಮಾಡುವಂಥ ಶೈಲಿ ಆಗಿರ್ಬೋದು ಅದೆಲ್ಲವೂ ಅದ್ಭುತ ಅದ್ರ ಬಗ್ಗೆ ಪ್ರಶ್ನೆಯೇ ಮಾಡುವಂತಿಲ್ಲ ಅಷ್ಟು ಪವರ್ಫುಲ್ ನಾನು ಈಗಲ್ಲ ಚಿಕ್ಕ ವಯಸ್ಸಿಂದನೂ ಕೂಡ ಅಲ್ಲಿ ಇದ್ದೀನಿ ಅಲ್ಲಿ ಹೋದ ನಂತರ ಅನೇಕ ಬದಲಾವಣೆಗಳನ್ನು ಅನೇಕ ಭಕ್ತಾದಿಗಳು ಕಂಡುಕೊಂಡಿದ್ದಾರೆ ಅನೇಕ ರೀತಿಯ ಪವಾಡಗಳು ಕೂಡ ಆ ಕ್ಷೇತ್ರದಲ್ಲಿ ನಡೆದಿದೆ ಅದೆಲ್ಲವೂ ಕೂಡ ಅದ್ಭುತ ಆದರೆ ಬರುವಂತಹ ಭಕ್ತರಿಗೆ ಮೂಲಭೂತ ಸೌಕರ್ಯ ಅಂತಕ್ಕಂಥದ್ದು ಇಲ್ಲ ಈಗ ಅದೇ ಬಂದಿರೋದು ಸಮಸ್ಯೆ ಹುಲಿಗಮ್ಮನ ದೇವಸ್ಥಾನ ಈಗ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆ ಅಡಿಯಲ್ಲಿದೆ ಹುಲಿಗಮ್ಮನ ದೇವಸ್ಥಾನಕ್ಕೆ ಅವ್ರದೇ ಆದಂಥ ಒಂದು ಕಮಿಟಿ ಕೂಡ ಇದೆ ಅದರ ಜೊತೆಗೆ ಆ ದೇವಸ್ಥಾನ ಈಗ ಧಾರ್ಮಿಕ ದತ್ತಿ ಇಲಾಖೆ ಅಡಿಯಲ್ಲಿ ಇದೆ ಇವರು ಏನು ಮಾಡ್ತಿದ್ದಾರೆ ಧಾರ್ಮಿಕ ದತ್ತಿ ಇಲಾಖೆಯವರು ಯಾಕೆಂತಂದರೆ ಇವತ್ತಿಗೂ ಹುಲಿಯಮ್ಮನ ದೇವಸ್ಥಾನಕ್ಕೆ ಹೋಗುವಂಥ ಭಕ್ತರಿಗೆ ಸರಿಯಾದ ರೀತಿಯಲ್ಲಿ ಸ್ನಾನಗ್ರಹಗಳಿಲ್ಲ ಸ್ನಾನ ಮಾಡಲಿಕ್ಕೆಲ್ಲಿ ಅನುಕೂಲ ಇಲ್ಲ ವಾಶ್ರೂಮ್ಸ್ಗಳಿಲ್ಲ ಟಾಯ್ಲೆಟ್ಗಳಿಲ್ಲ ಸರಿಯಾದ ರೀತಿಯಂಥ ಶೌಚಾಲಯಗಳಲ್ಲಿಲ್ಲ ಏನು ಇದೆ ಅಲ್ಲಿ ಆಡಳಿತ ಮಂಡಳಿ ಏನು ಇದೆ ಧಾರ್ಮಿಕ ದತ್ತ ಇಲಾಖೆ ಅಂತಕ್ಕಂಥದ್ದೇ ಈಗ ಭಕ್ತಾದಿಗಳ ದೊಡ್ಡ ಪ್ರಶ್ನೆ ನಾನು ಆಗಲೇ ಹೇಳಿದೆ ಕೇವಲ ಒಂದು ರಾಜ್ಯದಿಂದ ಅಲ್ಲಿ ಜನ ಹೋಗೋದಿಲ್ಲ ಸುತ್ತಮುತ್ತಲಿನ ಅನೇಕ ರಾಜ್ಯಗಳು ಆಂಧ್ರ ಪ್ರದೇಶ ತೆಲಂಗಾಣ ತಮಿಳುನಾಡು ಕೇರಳ ಉತ್ತರ ಭಾರತದಿಂದಲೂ ಕೂಡ ಅನೇಕ ಜನ ಆ ಸ್ಥಳವನ್ನು ನೋಡೋದಕ್ಕೆ ಬರ್ತಾರೆ ಸರಿ ಆಯಿತು ನಮ್ಮ ದೇಶದವ್ರು ಬಿಟ್ಟು ಬಿಡಿ ವಿದೇಶಿಗರು ಕೂಡ ಅಲ್ಲಿ ಆಗಮಿಸ್ತಾರೆ ಬಿಕಾಸ್ ವಿಜಯನಗರ ಸಾಮ್ರಾಜ್ಯದ ಚೌಕಟ್ಟಿನಲ್ಲಿ ಇರತಕ್ಕಂತಹ ದೇವಸ್ಥಾನ ಅದು ವಿಜಯನಗರ ಸಾಮ್ರಾಜ್ಯದ ವ್ಯಾಪ್ತಿಗೆ ಒಳಪಡುವಂತಹ ದೇವಸ್ಥಾನ ಹುಲಿಗೆಮ್ಮನ ದೇವಸ್ಥಾನ ಹೀಗಾಗಿ ಹಂಪಿ ನೋಡಲಿಕ್ಕೆ ಬಂದಂತಹ ಅನೇಕ ಜನ ವಿದೇಶಿಗಳು ಸನಾತನ ಧರ್ಮದ ಮೇಲೆ ಒಲವಿಡ್ತಕ್ಕಂಥವರು ಸನಾತನ ಧರ್ಮದ ಬ್ಯೂಟಿಯನ್ನು ಕಂಡುಕೊಂಡು ಅದನ್ನು ಎಂಜಾಯ್ ಮಾಡ್ತಕ್ಕಂಥವರು ನಮ್ಮ ಧರ್ಮದ ಬಗ್ಗೆ ತಿಳ್ಕೊಳ್ಳುವಂಥ ಆಸಕ್ತಿ ಉಳಿತಕ್ಕಂಥವರು ಆ ದೇವಸ್ಥಾನಕ್ಕೆ ಆಗಮಿಸ್ತಾರೆ ಸುಮಾರು ಜನ ಫಾರೆನರ್ಸ್ ಬರ್ತಾರೆ ಬೇರೆ ಬೇರೆ ರಾಜ್ಯದ ಜನರು ಬರ್ತಾರೆ ನಮ್ಮ ರಾಜ್ಯದ ಜನನೇ ಹೋಗ್ತಾರೆ ಅಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಹೋಗುವಂತಹ ಭಕ್ತಾದಿಗಳಿಗೆ ಇವತ್ತಿನ ತನಕ ಸರಿಯಾದ ಸ್ನಾನಗ್ರಹ ಇಲ್ಲ ಸರಿಯಾದ ಶೌಚಾಲಯಗಳಿಲ್ಲ ಶುಕ್ರವಾರ ಅಂದರೆ ನಿನ್ನೆ ಪ್ರಭುಬಲಿಯ ನಿನ್ನೆಯಿಂದ ಅಲ್ಲಿ ಜಾತ್ರಾ ಮಹೋತ್ಸವ ಸ್ಟಾರ್ಟ್ ಆಗಿದೆ ಸುಮಾರು ಒಂದು ವಾರ ಹತ್ತು ದಿನದ ತನಕ ಜಾತ್ರಾ ಮಹೋತ್ಸವ ನಡೆಯುತ್ತೆ ಹೋದಂತಹ ಭಕ್ತಾದಿಗಳು ಒಂದಿನ ಹೋಗಲ್ಲ ಹೋದರೆ ಮೂರು ಮೂರು ದಿನ ನಾಲ್ಕು ನಾಲ್ಕು ದಿನ ಅಲ್ಲೇ ಟೆಂಟ್ ಹಾಕ್ಕೊಂಡು ಅಲ್ಲೇ ವಾಸ್ತವವನ್ನು ಬೀರಿ ಅಲ್ಲೇ ತಮ್ಮ ಸೇವೆಯನ್ನು ಸಲ್ಲಿಸಿ ಕೃತಾರ್ಥರಾಗ್ತಾರೆ ಆ ಯೋಜನೆಯಲ್ಲಿ ಹೋಗಿರ್ತಾರೆ ಅಂತಹ ಭಕ್ತಾದಿಗಳಿಗೆ ಒಂದು ಮೂಲಭೂತ ಸೌಕರ್ಯನೇ ಇಲ್ಲ ಅಂತಂದರೆ ಏನು ಗ್ಯಾರಂಟಿ ಏನು ಹೇಳೋಣ ಹೇಳಿ ಸರಿ ಆಯಿತು ನಾನು ತೀರ್ಥಕ್ಷೇತ್ರಕ್ಕೆ ಹೋಗ್ತೀನಿ ಅಲ್ಲಿ ರೂಮಿನ ವ್ಯವಸ್ಥೆ ಬೇಡ ರೀ ರೂಮಿನ ವ್ಯವಸ್ಥೆ ಬೇಡ ಎಷ್ಟೋ ಜನ ಈಗಲೂ ಯಾವುದಾದ್ರೂ ದೇವಸ್ಥಾನಕ್ಕೂ ಹೋದರೆ ದೇವಸ್ಥಾನದ ಅಂಗಳಲ್ಲಿಯೇ ಆರಾಮಾಗಿ ಮಲ್ಕೊಂಡು ಬೆಳಗ್ಗೆ ಎದ್ದು ಅಲ್ಲೇ ಸುತ್ತ ಇರತಕ್ಕಂಥ ನದಿನೋ ಮತ್ತೊಂದು ಅದರಲ್ಲಿ ಸ್ನಾನ ಮಾಡಿ ಶುದ್ಧಿಯಾಗಿ ದೇವರಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ ಕೃತಾರ್ಥರಾಗ್ತಾರೆ ಸರಿ ಆಯಿತು ಹುಲಿಗೆಯಲ್ಲಿ ಸ್ನಾನಗ್ರಹ ಇಲ್ಲ ಅಲ್ಲ ನದಿಯಲ್ಲಿ ಸ್ನಾನ ಮಾಡೋಣ ಎಷ್ಟು ಅದ್ಭುತವಾದಂತಹ ದೇವಸ್ಥಾನ ಗೊತ್ತಾ ತುಂಗಭದ್ರಾ ನದಿ ಈ ಕಡೆ ಹರಿತಾ ಇದ್ದರೆ ನದಿಯ ದಂಡೆಗೆ ತಾಯಿ ಹುಲಿಗೆಮ್ಮ ವಿರಾಜಮಾನಳಾಗಿದ್ದಾಳೆ ನದಿ ದಂಡಿಗೆ ಇದೆ ಹುಲಿಗೆಮ್ಮನ ದೇವಸ್ಥಾನ ನದಿ ನೀರಾದರೂ ಸ್ವಚ್ಛ ಇದೇನಾ ಹ್ಞೂ ಹ್ಞೂ ಅದನ್ನು ಕೇಳಬೇಡಿ ಶುದ್ಧ ಗಲೀಜಿನೊಂದಿಗೆ ಕೂಡಿದೆ ನದಿ ನೀರು ಅದನ್ನಾದರೂ ಸ್ವಚ್ಛ ಮಾಡಿಸ್ಬೇಕಲ್ವಾ ಆ ನದಿಯಲ್ಲಿ ಇರ್ತಕ್ಕಂಥ ಹೂಳನ್ನಾದರೂ ತೆಗೆಸಬೇಕಲ್ವಾ ಅದನ್ನೂ ಕೂಡ ಸರ್ಕಾರ ಮಾಡ್ತಾ ಇಲ್ಲ ಧಾರ್ಮಿಕ ದತ್ತಿ ಇಲಾಖೆ ಮಾಡ್ತಾ ಇಲ್ಲ ಅಲ್ಲಿ ಆಡಳಿತ ಮಂಡಳಿ ಮಾಡ್ತಾ ಇಲ್ಲ ಇನ್ನು ಶೌಚಾಲಯ ಗಂಡಸರು ಏನೋ ಒಂದು ಮಾಡಿಬಿಡ್ತಾರ್ರೀ ಹೆಣ್ಮಕ್ಳು ಏನು ಮಾಡಬೇಕು ಶೌಚಾಲಯಕ್ಕೆ ಹೋಗಬೇಕು ಅಂತಂದರೆ ಕತ್ತಲು ಆಗೋ ತನಕ ಕಾಯಬೇಕು ಸರಿ ಆಯಿತು ಆ ದೇವಸ್ಥಾನದ ಪ್ರಾಂತದಲ್ಲಿ ಎಲ್ಲೂ ಹೋಗೋದು ಬೇಡ ಅಂತ ಹೇಳಿ ಸ್ವಲ್ಪ ಆಚೆ ಈಚೆ ಆ ಕಡೆ ಈ ಕಡೆ ಗುಟಗಾಡಿನ ಪ್ರದೇಶದಲ್ಲಿ ಏನಾದರೂ ಹೋದರೆ ಪ್ರಾಣಕ್ಕೆ ಹಾನಿಯಾಗುವಂತಹ ಸಂಭವವಿದೆ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಭಕ್ತಾದಿಗಳು ಆದ್ದರಿಂದ ದೇವಸ್ಥಾನದ ಆಡಳಿತ ಮಂಡಳಿ ಇದರ ಬಗ್ಗೆ ಎಚ್ಚರವನ್ನು ವಹಿಸಬೇಕು ಧಾರ್ಮಿಕ ದತ್ತಿ ಇಲಾಖೆ ಇದರ ಬಗ್ಗೆ ಎಚ್ಚರವನ್ನು ವಹಿಸಬೇಕು ಪ್ರತಿ ವರ್ಷಕ್ಕೆ ಆ ದೇವಸ್ಥಾನಕ್ಕೆ ಬರುವಂಥ ಆದಾಯ ಹದಿನಾಲ್ಕರಿಂದ ಹದಿನೈದು ಕೋಟಿ ಪ್ರತಿ ವರ್ಷ ಆ ದೇವಸ್ಥಾನಕ್ಕೆ ಬರುವಂತಹ ಇನ್ಕಮ್ ಏನಿದೆ ಹದಿನಾಲ್ಕರಿಂದ ಹದಿನೈದು ಕೋಟಿ ಈಗಲೂ ಕೂಡ ಹತ್ತು ವರ್ಷದ ಅವಧಿಯಲ್ಲಿ ದೇವಸ್ಥಾನದ ಖಾತೆಯಲ್ಲಿ ಅರವತ್ತೈದು ಕೋಟಿ ರೂಪಾಯಿಗಳಿದೆ ಆ್ಯಸ್ ಪರ್ ರೆಕಾರ್ಡ್ ಆಸ್ ಪರ್ ಸ್ಟ್ಯಾಟಿಸ್ಟಿಕ್ಸ್ ವರ್ಷಕ್ಕೆ ನಾಲ್ಕು ಕೋಟಿ ರೂಪಾಯಿ ಏನೋ ವೆಚ್ಚ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ ಅಲ್ಲ ರೀ ಒಂದು ಪ್ಲ್ಯಾನನ್ನು ಹಾಕೊಂಡು ಒಂದು ರೂಪರೇಷವನ್ನು ಮಾಡಿಕೊಂಡು ಯಾಕೆ ನೀವು ಸಮಿತಿ ದೇವಸ್ಥಾನ ಸಮಿತಿಯವರಾಗಿರ್ಬೋದು ಧಾರ್ಮಿಕ ದತ್ತ ಇಲಾಖೆಯವರಾಗಿರ್ಬೋದು ದೇವಸ್ಥಾನದ ಅಭಿವೃದ್ಧಿಯನ್ನು ಯಾಕೆ ಮಾಡಬಾರದು ಒಂದಿಷ್ಟು ಸರ್ಟೇನ್ ಆಫ್ ಅಮೌಂಟನ್ನು ತೆಗೆದಿಟ್ಟುಬಿಟ್ಟು ದೇವಸ್ಥಾನದ ಅಭಿವೃದ್ಧಿ ಕೆಲಸವನ್ನು ಯಾಕೆ ಮಾಡಬಾರದು ಅದನ್ನು ಬಿಟ್ಟು ಬಿಡ್ಬೋದು ದೇವಸ್ಥಾನದಿಂದ ಬಂದ ಹಣವನ್ನು ನಿಮ್ಮ ಬಿಟ್ಟಿ ಯೋಜನೆಗಳಿಗೆ ಬಿಟ್ಟಿ ಗ್ಯಾರಂಟಿಗಳಿಗೆ ಖರ್ಚು ಮಾಡ್ತಿರಲ್ವಾ ನಾಚಿಕೆ ಆಗೋದಿಲ್ವ ಸರ್ಕಾರಕ್ಕೆ ಇದಕ್ಕೆ ದೇವಸ್ಥಾನವನ್ನು ನೀವು ನಿಮ್ಮ ಹಿಡಿತದಲ್ಲಿ ಇಟ್ಕೊಂಡಿರೋದು ಇದಕ್ಕೆ ಸರ್ಕಾರದ ಅಡಿಯಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ಅಡಿಯಲ್ಲಿ ನಮ್ಮ ಹಿಂದೂ ದೇವಸ್ಥಾನಗಳಿರೋದು ಯಾವ ಹಿಂದೂ ದೇವಸ್ಥಾನಗಳಿಂದ ಬಂದಂಥ ಹಣ ಅದೇ ಹಿಂದೂ ದೇವಸ್ಥಾನದ ಅಭಿವೃದ್ಧಿಗೆ ಖರ್ಚಾಗಬೇಕೇ ವಿನಃ ಬೇರೆ ಕೆಲಸಕ್ಕಲ್ಲ ಏನಾಗ್ತಾ ಇದೆ ದುಡ್ಡು ಅಂತ ಲಕ್ಷಾಂತರ ಜನ ಬರ್ತಾರೆ ರೀ ಕೋಟ್ಯಾಂತರ ಜನ ಬರ್ತಾರೆ ಬಂದು ಬಂದವರೆಲ್ಲ ಕಾಣಿಕೆಯನ್ನು ಹಾಕಿ ಹೋಗ್ತಾರೆ ಸೇವೆಯನ್ನು ಸಲ್ಲಿಸಿ ಹೋಗ್ತಾರೆ ಆ ಹಣ ಏನಾಗ್ತಾ ಇದೆ ಹೌದು ದೇವಸ್ಥಾನದ ಇನ್ಫ್ರಾಸ್ಟ್ರಕ್ಚರ್ ಏನೋ ಚೇಂಜ್ ಆಗಿದೆ ದೊಡ್ಡ ಮಟ್ಟದ ಬದಲಾವಣೆ ಆಗಿದೆ ಅಂತಂದರೆ ಒಪ್ಪ ಇಲ್ವಲ್ಲ ನದಿ ಕೂಡ ಸ್ವಚ್ಛ ಮಾಡಿಸಿಲ್ಲ ಸ್ನಾನಗೃಹಗಳಿಲ್ಲ ವಸತಿ ಗೃಹ ಅದಂತರೂ ಕೇಳಲೇಬಾರ್ದು ಧಾರ್ಮಿಕ ದತ್ತ ಇಲಾಖೆಯವರು ಗೋರ್ಮೆಂಟ್ ಅವ್ರು ಕಟ್ಟಿಸಿರುವಂಥ ವಸತಿ ಗೃಹ ಅದ್ಭುತ ದೇವರಿಗೆ ಪ್ರೀತಿ ಇವೆಲ್ಲ ಯಾವಾಗ ಅಭಿವೃದ್ಧಿ ಆಗುತ್ತೆ ಏನಾಗುತ್ತೆ ಆದ್ದರಿಂದ ಸರ್ಕಾರ ಬಹಳ ನಿಗಾವಹಿಸಿ ಭಕ್ತಿಯಿಂದ ಎಚ್ಚರಿತುಕೊಂಡು ಈ ರೀತಿಯಾದಂಥ ಅಭಿವೃದ್ಧಿ ಕೆಲಸವನ್ನು ಮಾಡಿಸಬೇಕು ಮುಂದಿನ ದಿನಗಳಲ್ಲಿ ಇಲ್ಲಾಂತಂದರೆ ಭಕ್ತಾದಿಗಳೇ ಕೆಂಡಾಕಾರಿ ಅವ್ರು ಏನು ಮಾಡಬೇಕು ಅದನ್ನು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಇವರಿಗೆಲ್ಲ ಆ ತಾಯಿ ಹುಲಿಗೆಮ್ಮನೆ ಬುದ್ಧಿ ಕೊಡಬೇಕು ಇದು ಇವತ್ತಿನ ವಿಶೇಷ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ ನಮಸ್ಕಾರ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ